ವಲಸಿಗರನ್ನ ಮರಳಿ ಕಾಂಗ್ರೆಸ್ ಗೆ ಸೇರ್ಪಡೆಗೊಳಿಸಿಕೊಬೇಕು ಅನ್ನೋದರ ಬಗ್ಗೆ ಕಾಂಗ್ರೆಸ್ ನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ ಇದಕ್ಕೆ ಈಗ ಪರ ವಿರುದ್ಧವೂ ಕೂಡ ವ್ಯಕ್ತವಾಗ್ತಾ ಇದೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ ಪರ ವಿರುದ್ಧದ ಚರ್ಚೆ ಆಗ್ತಾ ಇದೆ ಬೆಂಗಳೂರಿನ ಪ್ರಭಾವಿ ಬಿಜೆಪಿ ಶಾಸಕರ ಸೇರ್ಪಡೆಗೆ ಕಾಂಗ್ರೆಸ್ ನಲ್ಲಿ ವಿರೋಧ ವ್ಯಕ್ತವಾಗಿದೆ ಮಾಜಿ ಸಚಿವರೊಬ್ಬರ ಗರುವಾಪ್ಸಿ ಬಗ್ಗೆ ಹಾಲಿ ಸಚಿವರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಕೆಆರ್ಪುರ ಕ್ಷೇತ್ರದ ಶಾಸಕ ವೈರತಿ ಬಸವರಾಜ್ ಸೇರ್ಪಡೆಗೆ ಈಗ ಕೆಆರ್ಪುರಂನ ಹೆಬ್ಬಾಳದ ಶಾಸಕ ಮತ್ತು ಸಚಿವ ನಗರಾಭಿವೃದ್ಧಿ ಸಚಿವ ವೈರತಿ ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಳಿ ವೈರತಿ ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ ವೈರತಿ ಬಸವರಾಜ್ ಪಾರ್ಟಿಗೆ ಬರೋದು ಬೇಡ ಅನ್ನೋ ಅಭಿಪ್ರಾಯವನ್ನು ಸಿಎಂ ಅವರ ಬಳಿ ವ್ಯಕ್ತಪಡಿಸಿದ್ದಾರೆ ಕೆಆರ್ಪುರದ ಶಾಸಕ ವೈರತಿ ಬಸವರಾಜ್ ಮರಳಿ ಕಾಂಗ್ರೆಸ್ ಗೆ ಬರಬೇಕು ಅನ್ನೋದು ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಜನರ ಪ್ರಯತ್ನ ಆದರೆ ಆ ಪ್ರಯತ್ನಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇರೋದು ಹೆಬ್ಬಾಳ ಶಾಸಕ ಮತ್ತು ನಗರಾಭಿವೃದ್ಧಿ ಸಚಿವ ವೈರತಿ ಸುರೇಶ್ ಅವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಮಂಜುನಾಥ್ ಈಗ ಬಸವರಾಜ್ ಎಂಟ್ರಿಗೆ ಸುರೇಶ್ ಯಾಕೆ ವಿರೋಧ ಪ್ರಕ್ಷತ್ ಏನೋ ರಾಜ್ಯದಲ್ಲಿ ಗರ್ವಾಪ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಇಂದ ಬಿಜೆಪಿಗೆ ವಲಸೆ ಹೋಗಿದಂತಹ ಹಲವು ಶಾಸಕರು ಕಾಂಗ್ರೆಸ್ ಕಡೆಗೆ ಮತ್ತೆ ಬರ್ತಾರೆ ಅನ್ನೋ ಒಂದು ಚರ್ಚೆಗಳು ಶುರುವಾದ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ಪ್ರಮುಖ ಶಾಸಕ ಕೆಆರ್ಪುರಂನ ಶಾಸಕರಾಗಿರುವಂತಹ ವೈರತಿ ಬಸವರಾಜ್ ವಿರೋಧ ಒಂದು ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿರುವಂತದ್ದು ಅದರಲ್ಲೂ ಕೂಡ ಅವರ ಸಹೋದರ ಅಂದ್ರೆ ವೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ವೈರತಿ ಬಸವರಾಜ್ ಇಷ್ಟಕ್ಕೂ ಒಂದು ವೇಳೆ ಕಾಂಗ್ರೆಸ್ ಬಂದ್ರೆ ತಮಗೆ ಮುಂದಿನ ದಿನಗಳಲ್ಲಿ ಇದು ಒಂದು ತಮ್ಮ ಮೇಲೆ ಪ್ರಭಾವ ಬೀರುತ್ತದ ಜೊತೆಗೆ ತಮ್ಮ ಕೆರಿಯರ್ ಗೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ವೈರತಿ ಸುರೇಶ್ ಅವರು ವೈರತಿ ಬಸವರಾಜ್ ಸೇರ್ಪಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು ಸಿಎಂ ಬಳಿ ತೆರಳಿರುವಂತಹ ಸುರೇಶ್ ಅವರು ಈ ಒಂದು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು ಪ್ರಮುಖವಾಗಿ ಬಸವರಾಜ್ ಹಿಂದೆ ಕೂಡ ಕಾಂಗ್ರೆಸ್ ನಲ್ಲಿದ್ರು ಸಿಎಂ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿದ್ರು ಇದರಿಂದ ಅವರು ಒಂದ್ ವೇಳೆ ಒಂದು ಕಾಂಗ್ರೆಸ್ ಕಡೆ ಬಂದ್ರೆ ಸಿಎಂ ಗೆ ಮತ್ತೆ ಆಪ್ತರಾಗ್ತಾರೆ ಆ ಸಂದರ್ಭದಲ್ಲಿ ತಮಗೆ ಏನು ಈಗ ಸಿಎಂ ಬಲಗೈ ಮಂಟನ ಸ್ಥಾನ ಏನಿದೆ ಅದು ಎಲ್ಲ ಒಂದ್ ಕಡೆ ಹೋಗುತ್ತೆ ಅನ್ನೋ ಒಂದು ಆತಂಕ ವೈರತಿ ಸುರೇಶ್ ಇರುವಂತದ್ದು ಇನ್ನು ಪಕ್ಷದಲ್ಲಿ ಈಗ ಏನು ಹಿರಿಯ ಶಾಸಕನ ಆಗಿದ್ದೀನಿ ಮತ್ತೆ ತನಗೂ ಕೂಡ ಸಚಿವ ಸ್ಥಾನವನ್ನು ಸಿಕ್ಕಿದೆ ಒಂದ್ ವೇಳೆ ಬಸವರಾಜ್ ಅವರು ಬಂದ್ರೆ ಆ ಒಂದು ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ಇಬ್ಬರು ನಡುವೆ ಒಂದು ಸ್ಥಾನಮಾನಗಳ ಒಂದು ಶೀತಲ ಸಮರ ಕೂಡ ನಡೆಯುತ್ತೆ ಯಾಕಂದ್ರೆ ಈಗಾಗಲೇ ಬೈತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಅದೇ ಇಲಾಖೆಯನ್ನು ಕೂಡ ಬೈತಿ ಸುರೇಶ್ ಅವರು ಪಡ್ಕೊಂಡಿರುವಂತದ್ದು ಒಂದ್ ವೇಳೆ ಇಬ್ರು ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ರೆ ಆ ಒಂದು ಸ್ಥಾನಮಾನಗಳ ನಡುವೆ ಇಬ್ಬರಿಗೂ ಕೂಡ ಒಂದು ಶೀತಲ ಸಮರ ಆರಂಭ ಆಗುತ್ತೆ ಅನ್ನೋ ಒಂದು ಜೊತೆಗೆ ಸಹಜವಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಪೈಪೋಟಿ ಇದೆ ಇಂದಿಂದ ಕೂಡ ಸಾಕಷ್ಟು ಪೈಪೋಟಿ ಇತ್ತು ರಾಜಕಾರಣದಲ್ಲಿ ಹಾಗಾಗಿ ಮುಂದೆ ಕೂಡ ಇದು ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಬೈರತಿ ಬಸವರಾಜ್ ಅವರ ಸೇರ್ಪಡೆಗೆ ಸುರೇಶ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು ರಕ್ಷತ್ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ